ಎಲ್ಲಿ ರಾಧ ಇದನ್ನು? ನಾಳೆ ಸತ್ಯನಾರಾಯಣ ಪೂಜೆ ಇದೆ, ತರಕಾರಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕಾಯ್ತು. ಎಲ್ಲ ಇವನು? ಅಯ್ಯೋ ಅದೇನು ಹಂಗ್ ಒಟ್ಟಾಕಂತ ಒಟ್ಕೊಡ್ತೀವಿ. ಹ್ಮ್
ಕೇಳಿಲ್ಲ ಎಷ್ಟು ಕೆಜಿ ಬೇಕು ಅಂತ ಸರಿಯಾಗೂ ಗೊತ್ತಿಲ್ಲ. ಇವ್ರು ಈ ಮುಂಡ ಮಾತ್ ಕಳಿಸ್ತೀನಿ ಇವ್ರು. ಆಮೇಲೆ ಏನ್ ಕಣ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ 150, ಸೌತೆಕಾಯಿ 200, ಬದನೆಕಾಯಿ 500 ರೂಪಾಯಿ ಎಲ್ಲ ಸೇರಿ 1000 ರೂಪಾಯಿ ಗಿರಾಕಿಗಳು ಗಣಿತ ತಿಳಿದಿಲ್ಲದವು ಅಡ್ನಾಡಿಗಳು. ದಿನಕ್ಕೆ 4 ಜನ ಸಿಕ್ಕರೆ ಸಾಕು, ನಾನು ಶ್ರೀಮಂತ ಆಗ್ಬೋದು. ಆಹಾ, ಇಂತ ಗಿರಾಕಿಗಳು 4 ಜನ ಸಿಕ್ಕರೆ ಸಾಕಪ್ಪ. ಅಯ್ಯೋ, ಟೈಮ್ ಆಯ್ತು, ಬಸ್ ಎಲ್ಲಿಗೆ ಹೋಗುತ್ತೋ? ಅಯ್ಯೋ, ಬೇರೆ ಸ್ಕೂಲಿಗೂ ಪಾಠ ಮಾಡಕ್ ಹೋಗ್ಬೇಕಾಗಿತ್ತು. ಅಯ್ಯೋ ಅಯ್ಯೋ, ಬಂದೇ ಕಾಣಂಗಿಲ್ಲಪ್ಪ. ಅಯ್ಯೋ, ಯಾರು ಅದು ಹುಡುಗ? ಅಯ್ಯೋ, ಅಲ್ಲೇ ಯಾರಿದು? ನಮ್ಮ ಉಳ್ಳಲ್ಲಿ ಗೌಡ್ರು ಮಗ, ಕೆಂಚಣ್ಣ ಮಗ ಇದ್ದಂಗಿದ್ದಾನೆ. ಓ, ಏನಪ್ಪ ಓ ಉಕ್ಕಣಪ್ಪ, ನೀನು ಕೆಂಚಣ್ಣ ಮಗ ಅಲ್ವಾ? ನೀನು ಅಲ್ವಾ? ನೀನು ಓ, ಮನೆ ಕಡೆ ಎಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದ್ದಾರೆ ಸರ್, ನೀವ್ ಹೆಂಗಿದ್ದೀರಾ ಸರ್? ಓ, ನಾನ್ ಬೊಂಬಟ ಇದೀನಿ ಬಿಡಪ್ಪ. ಏನ ಚಿಲ್ಲಲ್ಲಿ ಸರ್? ಅದೇ ಸರ್, ತರಕಾರಿ ಹಣ್ಣು ಅವು ಇವು. ತರಕಾರಿನಾ? ತರಕಾರಿನೇ ಕಡಿಮೆ ಆಗಿರ್ಬೇಕು ಅನ್ಸುತ್ತೆ. ಎಷ್ಟೈತಿ ಇಷ್ಟಕ್ಕೆ? ಏನ ಸರ್, ಅದೇ ಹೊಸದಾಗ ಬಿಟ್ಟಾರಂತಲ್ಲ 500 ರೂಪಾಯಿ, ನಾವು ನೋಡಿ ನಮ್ಮ ಅಪ್ಪ ಕೊಟ್ಟು ನಾವು 3 ನೋಟ್ ಕೊಟ್ಟೆ ಹಣ್ಣುಗೆ, ಸರಿಯಾದ 3 ನೋಟ್ ಕೊಟ್ಟಣ. ಬರೀ ಇಷ್ಟೇ ಇಷ್ಟ ತರಕಾರಿಗೆ ಅಷ್ಟೊಂದು ಹಣ ಕಣ್ಣ? ತಡಿ, ತರಕಾರಿ ಅಂಗಡಿ ಹತ್ರ ಹೋಗೋಣ. ಬಾ ಸರ್, ಈಗ ಬರ್ರಿ ಸರ್, ಈಗ ತೋರಿಸ್ತೀನಿ, ಬರ್ರಿ ಸರ್. ಸಖತ್ತು ಬಾರಿ ಬಿಸಿಲು ಕಣಪ್ಪ. ಹ್ಞೂ ಸರ್, ತರಕಾರಿ ಕಾಣ ಹಂಗೆ ಉರಿ ಬಿಸಿಲು, ಏನ್ ಸರ್ ಮಾಡೋದು? ಅದೇಪ್ಪ, ಹೋಗೋಣ. ಅಯ್ಯೋ, ಏನ್ ಬಿಸಿಲಪ್ಪ, ತಡ್ಕೊಳಕ್ಕಾಗಲ್ಲ. ಇಲ್ಲೇ ಅಲ್ಲ ಮಳಿಗೆ ಇತ್ತು ಸರ್. ಇದೆ ಸರ್, ಇದೆ ಮಳಿಗೆ, ಬರ್ರಿ ಸರ್, ಹೊಡಿಕೊಂಡ್ರೆ ಬಂದಿ. ಏನೋ ಏನಪ್ಪ, ತಮ್ಮಣ್ಣ ತರಕಾರಿ ಅಂಗಡಿ. ಓ ಇಲ್ಲ, ನೀ ತರಕಾರಿ ತಗೊಂಡಿದ್ದು ಬರ್ರಿ ಸರ್. ಒಂದ್ ಸ್ವಲ್ಪ ಚೀಲ ಏನಪ್ಪ, ನಮ್ಮ ರುದ್ರಣ್ಣಂಗೆ ಮುಂಡ ಮಾಸ್ ಕಳ್ಸಿದ್ದೀಯ? ಇಲ್ಲ ಸರ್, ಎಲ್ಲ ಸರಿಯಾಗಿ ಕೊಟ್ಟಿಲ್ಲ ಸರ್. ನಮ್ ರುದ್ರಣ್ಣಂಗೆ ಗಣಿತ ಗೊತ್ತಿಲ್ಲ ಅಂತ ಮುಂಡ ಮಾಸ್ ಕಳ್ಸಿದ್ದೀರಪ್ಪ. ಬರೀ ಅಷ್ಟ ತರಕಾರಿಗೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಪ್ಪ? ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ನಮ್ ರುದ್ರಣ್ಣ ಏನೇನ್ ತಗೊಂಡ್ರ ಅಂತ ಸ್ವಲ್ಪ ಹೇಳ್ತೀಯ? ಈರುಳ್ಳಿ 1 ಕೆಜಿ ಕಣ ಸರ್. ಒಂದ್ ನಿಮಿಷ ಇದು, ಈರುಳ್ಳಿ 1 ಕೆಜಿ. ಮತ್ತಿನ್ನೇನ್ ತಗೊಂಡ? ಬೆಳ್ಳುಳ್ಳಿ 1 ಕೆಜಿ. ಬೆಳ್ಳುಳ್ಳಿ 1 ಕೆಜಿ? ಕೆಜಿ ಹೆಂಗಪ್ಪ ಬೆಳ್ಳುಳ್ಳಿ? 120 ರೂಪಾಯಿ ಸರ್. ಹಂಗ ಈರುಳ್ಳಿ? ಈರುಳ್ಳಿ 10 ರೂಪಾಯಿ ಕೆಜಿ ಸರ್. 10 ರೂಪಾಯಿ ಕೆಜಿ. ಇನ್ನೇನ ತಗೊಂಡ ಸರ್? ಮತ್ತೆ ಮೆಣಸಿನ್ಕಾಯಿ ತಗೊಂಡ ಸರ್, 3 ಕೆಜಿ. ಹೆಂಗೆ ಮೆಣಸಿನ್ಕಾಯಿ ಕೆಜಿ? 30 ರೂಪಾಯಿ ಕೆಜಿ ಸರ್. 30 ರೂಪಾಯಿ ಕೆಜಿ. ಇನ್ನೇನಾದ್ರು ಸರ್? ಸೌತೆಕಾಯಿ 4 ಕೆಜಿ, ಬದನೆಕಾಯಿ 1.5 ಕೆಜಿ ತಗೊಂಡ ಸರ್. ಸೌತೆಕಾಯಿ 1 ಕೆಜಿ, ಬದನೆಕಾಯಿ 1 ಕೆಜಿ ಅಪ್ಪ? ಸೌತೆಕಾಯಿ ಕೆಜಿ 40, ಬದನೆಕಾಯಿ ಕೆಜಿ 10 ರೂಪಾಯಿ. ಸರಿ, ನಮ್ಮ ರುದ್ರಣ್ಣಿಗೆ ಏನಾದ್ರು ಚಿಲ್ಲರೆ ಗಿಲ್ಲರೆ ಕೊಟ್ಟೇನಪ್ಪ? ಇಲ್ಲ ಸರ್, ಏನು ಚಿಲ್ಲರೆ ಸುಳಿದಿಲ್ಲ ಅಂತ ಕೇಳಿದ್ರೆ ಏನು ಮುಳಿದಿಲ್ಲ ಅಂತ ಹೇಳ್ಬಿಟ್ಟ ಸರ್. ಅಯ್ಯೋ, ಏನಪ್ಪ ರುದ್ರಣ್ಣ ಮೋಸ ಮಾಡ್ ಕಳ್ಸಿದೀಯ? 1095 ರೂಪಾಯಿ ಉಳಿದಿದ್ದೆ. ಏನಪ್ಪ ಐದ್ರ ಮುಂಡ ಮಾತ್ ಕಳ್ಸಿದಾರಪ್ಪ ನಮ್ಮ ರುದ್ರಣ್ಣಂಗೆ? ಇಲ್ಲ ಸರ್, ಎಲ್ಲ ಸರ್ ತಡ ಸರ್. ರುದ್ರಪ್ಪ ನೋಡೋ.
ಅಯ್ಯೋ ಇವನ್ಗೆ ಹೆಂಗೋ ಮುಂಡಾ ಮಾಚ್ ಕಳ್ಸಿದ್ದೆ, ಈಗ ಮತ್ತೆ ಎಲ್ಲ ವಸೂಲಿ ಮಾಡ್ಕೊಂಡು ನಾನು. ಆ ಎಂತ ಕೆಲ್ಸ ಮಿಸ್ ಆಯ್ತು. ನಡಿ ಹೋಗೋಣ ಬನ್ನಿ ಸರ್, ಹೋಗೋಣ ಬನ್ನಿ ಸರ್. ಬೇಡ ಸರ್ ಬನ್ನಿ ಸರ್. ಅಯ್ಯೋ ನೋಡಿ ಸರ್, ನೋಡಿ ಸರ್, ನಮ್ಮ ಅಪ್ಪ ಹೆಂಗ್ ಕೂತಾನೆ ರಾಜು ಅಂತಾರ. ಅಯ್ಯೋ ನಿಮ್ಮ ಅಪ್ಪನಾ? ಹ್ಞೂ ಸರ್. ಯಾಕೆ ಮರ್ತ ಬಿಡ್ತ? ಅಯ್ಯೋ ವಯಸ್ಸಾಗಿ ಆಗಿ ಎಲ್ಲ ಮರ್ತೈತಿ. ಕಂಚನ ಅಯ್ಯೋ ಯಾರಪ್ಪ ಪವನ್, ಪಿ ಮನೋಜ್ ಕುಮಾರ್, ಡಿ ಪುನೀತ್. ಒಳ್ಳೆ